ನಮ್ಮ ಜೀವನದಲ್ಲಿ ನಾಲಿಗೆಯ ಪಾತ್ರ ಏನು? ಹೇಗೆ ಇರಬೇಕು? ನಾಲಿಗೆ ಯಶಸ್ಸಿಗೆ ಮೂಲ ಕಾರಣ, ಇದು ಸತ್ಯವೂ ಹೌದು. ನಾಲಿಗೆಯಿಂದ ಜಯ ಅಪಜಯಗಳನ್ನು ನಾವು ಕಾಣಬೇಕಾಗುತ್ತದೆ. ನಾವು ನಮ್ಮ ನಾಲಿಗೆಯನ್ನು ಶುದ್ಧವಾಗಿ ಇಟ್ಟುಕೊಂಡರೆ ಸಾಕು, ಜಗತ್ತಿನಲ್ಲಿ ಜಗಳ ಬರುವುದೇ ಇಲ್ಲ. ಮನುಷ್ಯನು ತಾನು ಎಂತಹವನು ಎಂದು ಬೇರೆಯವರಿಗೆ ತಿಳಿಸಿ ಹೇಳುವಾಗ ಅವನ ನಾಲಿಗೆ ಪ್ರಮುಖವಾದ ಪಾತ್ರವನ್ನು ವಹಿಸುವುದು. ನಾಲಿಗೆ ಮನುಷ್ಯನಿಗೆ ಶತ್ರು, ನಾಲಿಗೆ ಮನುಷ್ಯನ ಪಾಲಿನ ಮಿತ್ರ. ಹೀಗಾಗಿ ನಾವು ನಾಲಿಗೆಯನ್ನು ಯಾವ ರೀತಿ ಬಳಸುತ್ತೇವೆ ಎಂಬುದರಿಂದ ಬದುಕಿನಲ್ಲಿ ಯಶಸ್ಸು ದೊರಕುವುದು. ನಾವು ಬದುಕಿನಲ್ಲಿ ನಾಲಿಗೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ನಾಲಿಗೆಯೇ ಮಿತ್ರ, ನಾಲಿಗೆಯೇ ಶತ್ರು. ಜೀವನದಲ್ಲಿ ಯಾವ ವ್ಯಕ್ತಿಯು ಪರಿಪೂರ್ಣ ಎಂದು ಕರೆಸಿಕೊಂಡಿಲ್ಲ. ಪ್ರತಿಯೊಬ್ಬನಲ್ಲಿಯೂ ಸಣ್ಣ ಪುಟ್ಟ ತಪ್ಪುಗಳು, ಲೋಪದೋಷಗಳು ಇದ್ದೇ ಇರುತ್ತವೆ. ಹೀಗಾಗಿ ನಾವು ಯಾರನ್ನೂ ದೂಷಿಸಬಾರದು. ಪ್ರತಿಯೊಬ್ಬರೂ ಒಂದಲ್ಲ ಒಂದು ಬಾರಿ ಬದುಕಿನಲ್ಲಿ ತಪ್ಪುಗಳನ್ನು ಮಾಡಿಕೊಂಡೇ ಬಂದಿರುತ್ತಾರೆ. ಹೀಗಾಗಿ ತಪ್ಪು ಮಾಡದ ಮನುಷ್ಯನನ್ನು ಹುಡುಕುವುದು ಎಂದರೆ ಸಾವಿಲ್ಲದ ಮನೆಯಿಂದ ಸಾಸಿವೆಯನ್ನು ತಂದಂತೆ ಎಂದು ನಾವು ತಿಳಿಯಬೇಕು. ಬದುಕು ಒಳ್ಳೆಯ ಹಾಗೂ ಕೆಟ್ಟ ಸಂಗತಿಗಳ ಮಿಶ್ರಣ. ಪ್ರತಿಯೊಬ್ಬ ಮನುಷ್ಯನು ಜಗತ್ತಿನಲ್ಲಿ ಅಸಂಪೂರ್ಣನೇ ಆಗಿದ್ದಾನೆ. ಜಗತ್ತಿನಲ್ಲಿ ಯಾವುದೂ ಪರಿಪೂರ್ಣ ಅಲ್ಲವೇ ಅಲ್ಲ. ಮನುಷ್ಯನು ತಾನು ಆಡುವ ಭಾಷೆಯಿಂದ ತನ್ನ ಸಂಸ್ಕಾರ ಸಂಸ್ಕೃತಿಯನ್ನು ತೋರುವನು. ಒಬ್ಬ ವ್ಯಕ್ತಿಯ ನಾಲಿಗೆಯನ್ನು ನೋಡಿದಾಗ, ಅಂದರೆ ಅವನು ಆಡುವ ಭಾಷೆಯನ್ನು ನೋಡಿದರೆ ಸಾಕು, ಅವನು ಎಂತಹ ಕುಟುಂಬದಿಂದ ಬಂದಿದ್ದಾನೆ, ಅವನ ಸಂಸ್ಕಾರ ಎಂತಹುದು ಎಂದು ಅರಿವಾಗುವುದು. ಒಬ್ಬ ಬುದ್ಧಿವಂತ ರಾಜನು ತನ್ನ ಸುತ್ತಲೂ ಬುದ್ಧಿವಂತರನ್ನು ನೇಮಿಸಿಕೊಂಡಿರಬೇಕು. ಬುದ್ಧಿವಂತರು ಸದಾ ಕಾಲ ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳುವರು. ಹೀಗಾಗಿ ಕಷ್ಟಕಾಲದಲ್ಲಿ ಅವರು ಸಹಕಾರ ನೀಡುತ್ತಾರೆ. ಇದರಿಂದಾಗಿ ನಾವು ತಿಳಿದುಕೊಳ್ಳುವುದು ಏನೆಂದರೆ, ನಮ್ಮ ಸುತ್ತಲೂ ಸಹ ನಾವು ಬುದ್ಧಿವಂತರನ್ನೇ ಇಟ್ಟುಕೊಳ್ಳಬೇಕು. ಒಬ್ಬ ಕೆಟ್ಟ ಮನುಷ್ಯನು ಹಾವಿಗಿಂತಲೂ ವಿಷಕಾರಿ. ಹಾವು ಮನುಷ್ಯರು ತನಗೆ ಕೇಡು ಉಂಟು ಮಾಡಲು ಬಂದರೆ ಮಾತ್ರ ಕಚ್ಚುತ್ತದೆ, ಆದರೆ ಮನುಷ್ಯನಿಗೆ ಮೇಯೆಲ್ಲ ವಿಷ. ಹೀಗಾಗಿ ಅವನು ಸದಾ ಕಾಲ ಕಚ್ಚಲು ಕಾಯುತ್ತಿರುತ್ತಾನೆ. ತಾಳ್ಮೆ ಇರುವವನು ಖಂಡಿತ ಬದುಕಿನಲ್ಲಿ ಶಾಂತಿ ನೆಮ್ಮದಿಯನ್ನು ಕಾಣುತ್ತಾನೆ. ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಯುದ್ಧ ಜಗಳ ಹೊಡೆದಾಟಗಳಿಗೆ ಪರೋಕ್ಷವಾಗಿ ನಾಲಿಗೆಯೇ ಕಾರಣವಾಗಿರುತ್ತದೆ. ನಿಶ್ಶಬ್ದತೆಯ ಇನ್ನೊಂದು ಹೆಸರು ತಾಳ್ಮೆ. ನಾಲಿಗೆ ಕಲಹಗಳಿಗೆ ಕಾರಣ ಎಂಬ ವಿಷಯವನ್ನು ನಾವು ಯಾವ ಸಮಯದಲ್ಲಿಯೂ ಮರೆಯಬಾರದು. ಎಲ್ಲವೂ ಆಗುವುದು ನಾಲಿಗೆಯಿಂದ. ನಾಲಿಗೆಯನ್ನು ಒಳ್ಳೆಯದಕ್ಕಾಗಿ ಮಾತ್ರ ಉಪಯೋಗಿಸೋಣ. ಇದರಿಂದ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು, ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಕಾಣಬಹುದು. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.